ಅದಕ್ಕೆ ನಾವು ಇವಾಗ ಹಿಂದೂಗಳು ಯಾವತ್ತಾದರೂ ನಿಮ್ಮ ವಿರುದ್ಧ ಕಲ್ಲನ್ನು ಎಸ್ತಿದೀವ, ನಿಮ್ಮ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿದೀವ, ರಾಡ್ಗಳನ್ನು ಎಸ್ತಿದೀವ, ಇಂತಹ ಆಚರಣೆಗಳನ್ನ ಸಹಿಸ್ಕೊಳ್ಳೋಕೆ ನಿಮ್ಗಾಗಲ್ಲ. ಈ ಮಸೀದಿ ರೋಡಲ್ಲಿ ಬರಬಾರ್ದು, ನಮ್ಮ ಮುಸ್ಲಿಂ ಏರಿಯಾ ಒಳಗಡೆ ಬರಬಾರ್ದು, ಇಂಥ ಗಲ್ಲಿಗಳಲ್ಲಿ ಬಿಡಬಾರ್ದು ಅಂತ ಹೇಳಿದ್ರೆ, ಪ್ರತಿದಿನ ನೀವು ಒಂದೊಂದು ಬ್ಯಾರಿಕೇಡ್ ಆಗ್ತಾ ಇದ್ರೆ, ಇದಕ್ಕೆ ಕುಮ್ಮಕ್ಕೂಡಂತ ಸರ್ಕಾರ ಇದ್ರೆ, ನಾವು ಯಾವ ರೀತಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸುವಂತ ಕೆಲಸ ಮಾಡೋಕ್ಕಾಗುತ್ತೆ? ವರ್ಷಕ್ಕೊಂದಿನ ಬರುವಂತಹ ಹಬ್ಬನ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ, ಆದ್ರೆ ಪ್ರತಿದಿನ ನೀವು ಮಾಡುವಂತಹ ಆಸನ ನಾವು ಸಹಿಸ್ಕೊಳ್ಬೇಕು. ಇದು ಯಾವ ರೀತಿಯಾದಂತಹ ನ್ಯಾಯ, ಯಾವ ರೀತಿಯಾದಂತಹ ಧರ್ಮ, ಇದನ್ನ ಹಿಂದೂಗಳು ಸಹಿಸಿಕೊಂಡು ನಾವು ಇಲ್ಲಿ ಬದುಕಬೇಕಾ? ಇಂತಹ ವಿಚಾರವನ್ನ ನಾವು ಈವನ್ ಪೊಲೀಸವ್ರ ಮೇಲೆ ಕೂಡ ಅಲ್ಲಿ ಕಲ್ಲನ್ನು ಎಸ್ತಿದ್ದಾರೆ, ಪೊಲೀಸವ್ರಿಗೂ ಕೂಡ ಹಾನಿಯನ್ನು ಮಾಡಿದ್ದಾರೆ. ನಿಮ್ಮ ಎಲ್ಲ ಒಂದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕು ಅಂದ್ರೆ, ಪೊಲೀಸ್ನವರು ಅವರ ಒಂದು ಕೆಲಸವನ್ನು ಮಾಡೋದು ಬಿಡದೆ ಸರ್ಕಾರ ಇವರನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ನಮ್ಮ ಎಲ್ಲ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ನಮ್ಮ ಉದ್ದೇಶ ಇದ್ಯಾವುದು ನಮ್ಮ ಮನೆ ಕೆಲಸ ಅಲ್ಲ, ನಮ್ಮ ಧರ್ಮ ಆಚರಣೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಪ್ರತಿ ವರ್ಷ ನಡೆಯುವಂತ ರೀತಿ ಹಬ್ಬಗಳು ನಡೀತಾ ಇದ್ದಾಗ ಈ ರೀತಿ ಭಯವನ್ನು ಉಂಟು ಮಾಡುವಂತಹ, ಭಯೋತ್ಪಾದನೆಯನ್ನು ಮಾಡುವಂತಹ, ಈಗ ಈ ರೀತಿ ಭಯ ಹುಟ್ಟಿಸಿದ್ರೆ ಯಾರು ಬಂದು ಗಲ್ಲಿಗಳಲ್ಲಿ ನಾವು ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ? ಆದ್ರೆ ಅವ್ರು ತಿಳ್ಕೊಂಡಿರ್ಬೋದು ನಾವು ಈ ರೀತಿ ಭಯ ಹುಟ್ಟಿಸಿ ನಿಮ್ಮನ್ನ ಆಚರಣೆಗಳನ್ನ ತಪ್ಪಿಸ್ತೀವಿ ಅಂತ. ನೀವು ಹೇಳೋ ಹಾಗೆ 100 ಗಣೇಶ ಇರೋದು 200 ಗಣೇಶ ಆಗುತ್ತೆ, ಜನ ಯಾರು ಎದುರುವಂತ ಪರಿಸ್ಥಿತಿಲಿ ಇಲ್ಲ. ಇವತ್ತು ನಮಗೆ ಸೂಕ್ತವಾದಂತಹ ಬಂದೋಬಸ್ತ್ ಅನ್ನ ಸಾರ್ವಜನಿಕ ಏನು ಗಣೇಶೋತ್ಸವಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಸರ್ಕಾರ ಒಂದು ಬಂದೋಬಸ್ತ್ ಅನ್ನು ಮಾಡಬೇಕು, ಅವರಿಗೆ ಸಹಕಾರವನ್ನು ಕೊಡಬೇಕು. ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸಕ್ಕೆ ನಿಮ್ಮ ಸಹಕಾರ ಇರಬೇಕು. ಕೇವಲ ತುಷ್ಟೀಕರಣ ನೀತಿ ಇಟ್ಕೊಂಡು ಒಂದು ಸಮುದಾಯವನ್ನ ನೀವು ಬೆಂಬಲಿಸುವಂತ ಕೆಲಸ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳ ಎಲ್ಲ ಒಂದು ನಮ್ಮ ಹೋರಾಟದ ಒಂದು ಇದನ್ನ ಬಿಸಿಯನ್ನ ನಿಮಗೆ ನಾವು ಮುಟ್ಟಿಸಬೇಕಾಗ್ತದೆ.